ನಾವು ಮನುಷ್ಯರು ಏನಾದರೂ ಎಲೆಕ್ಟ್ರಿಕ್ ವೈರ್ ಅನ್ನು ಮುಟ್ಟಿದ್ರೆ ನಮಗೆ ಕರೆಂಟ್ ಹೊಡೆಯುತ್ತೆ ಮತ್ತು ನಾವು ಸಾಯಬಹುದು. ಇದು ಬರೀ ಮನುಷ್ಯರಿಗಷ್ಟೇ ಅಲ್ಲ, ಯಾವುದೇ ಪ್ರಾಣಿ ಮುಟ್ಟಿದ್ರೂ ಸಹ ಅದು ಸಾಯಬಹುದು. ಆದರೆ ಈ ಪಕ್ಷಿಗಳು ಇಷ್ಟೊಂದು ಆರಾಮಾಗಿ ಈ ಕರೆಂಟ್ ವೈರ್ ಮೇಲೆ ಕೂತ್ಕೊಳ್ಳುತ್ತವೆ ಕರೆಂಟ್ ಹೊಡೆಯದೇನೆ. ಮತ್ತು ಬರೀ ಸ್ವಲ್ಪ ಪಕ್ಷಿಗಳಿಗೆ ಮಾತ್ರ ಏಕೆ ಕರೆಂಟ್ ಹೊಡೆಯುತ್ತೆ, ಎಲ್ಲ ಪಕ್ಷಿಗಳಿಗೂ ಈ ತರ ಏಕೆ ಆಗೋಲ್ಲ? ಇದರ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಮತ್ತು ನಾಸಾ ತುಂಬಾನೇ ಪ್ರಾಣಿಗಳನ್ನು ಸ್ಪೇಸ್ ಗೆ ಕರ್ಕೊಂಡೋಗಿದೆ, ಆದರೆ ಪಕ್ಷಿಗಳನ್ನು ಏಕೆ ಸ್ಪೇಸ್ ಗೆ ಕರ್ಕೊಂಡೋಗಲ್ಲ? ಇದರ ಕಾರಣ ಏನು ಮತ್ತು ಇದರ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಮೊದಲನೇದು, ಈ ಪಕ್ಷಿಗಳಿಗೆ ಕರೆಂಟ್ ಏಕೆ ಹೊಡೆಯಲ್ಲ? ಇದಕ್ಕೂ ಮುಂಚೆ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು ಅಂತ ನೋಡಬೇಕು. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ನ ಚಲನೆಯನ್ನು ಎಲೆಕ್ಟ್ರಿಕ್ ಕರೆಂಟ್ ಎಂದು ಕರೆಯುತ್ತಾರೆ. ಈ ಎಲೆಕ್ಟ್ರಾನ್ಸ್ ಗಳು ಪವರ್ ಸ್ಟೇಷನ್ ಇಂದ ನಿಮ್ಮ ಮನೆಗೆ ಈ ದೊಡ್ಡ ಮೇನ್ ಎಲೆಕ್ಟ್ರಿಕ್ ವೈರ್ ನಿಂದ ಟ್ರಾವೆಲ್ ಮಾಡುತ್ತವೆ, ಮತ್ತು ಅದು ನಿಮ್ಮ ಮನೆಗೆ ಬಂದಾದ್ಮೇಲೆ ಅದು ಸ್ವಿಚ್ ವೈರ್ ನಿಂದ ನಿಮ್ಮ ಎಲೆಕ್ಟ್ರಿಕ್ ಡಿವೈಸ್ ಗೆ ಬರುತ್ತದೆ. ಬಂದಾದ್ಮೇಲೆ ಈ ಎಲೆಕ್ಟ್ರಾನ್ಸ್ ಗಳು ಮತ್ತೆ ಈ ಮೇನ್ ಎಲೆಕ್ಟ್ರಿಕ್ ವೈರ್ ಗೆ ಹೋಗುತ್ತವೆ. ಇದು ಒಂದು ಕ್ಲೋಸ್ಡ್ ಲೂಪ್ ತರ ಕೆಲಸ ಮಾಡುತ್ತೆ. ಈ ಕ್ಲೋಸ್ ಆಗಿರುವಂತ ಲೂಪ್ ತುಂಬಾನೇ ಜಾಸ್ತಿ ಅಗತ್ಯವಾಗಿದೆ ಎಲೆಕ್ಟ್ರಿಸಿಟಿ ಮೂವ್ ಆಗೋಕೆ. ಮತ್ತು ಎಲೆಕ್ಟ್ರಾನ್ಸ್ ಗೆ ಎಲೆಕ್ಟ್ರಿಕಲ್ ಪೊಟೆನ್ಶಿಯಲ್ ಅಲ್ಲಿ ಡಿಫರೆನ್ಸ್ ಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ ಎಲೆಕ್ಟ್ರಾನ್ಸ್ ಗಳು ಹೈಯರ್ ಎಲೆಕ್ಟ್ರಿಕಲ್ ಪೊಟೆನ್ಶಿಯಲ್ ಇಂದ ಲೋವರ್ ಪೊಟೆನ್ಶಿಯಲ್ ಗೆ ಮೂವ್ ಆಗಬೇಕು. ನೀವು ಈ ತರ ಇಮ್ಯಾಜಿನ್ ಮಾಡಿ, ಈ ಮೇಲ್ಗಡೆ ಇರುವ ಈ ಗುಂಡುಗಳನ್ನು ತಡಿಲಿಲ್ಲ ಅಂದ್ರೆ ಈ ಗುಂಡುಗಳು ಯಾವುದೇ ಜಾಗ ಸಿಕ್ಕಿದ್ರು ಕೂಡ ಕೆಳಗಡೆ ಬಂದ್ಬಿಡುತ್ತವೆ, ಯಾವುದೇ ದಾರಿ ಸಿಕ್ಕಿದ್ರು ಅಂದ್ರೆ ಜಲ್ದಿ ಮತ್ತು ಸೇಫ್ ಆಗಿರುವ ಜಾಗದಲ್ಲಿ ಬರುತ್ತವೆ. ಇದೇ ತರ ಸೇಮ್ ಎಲೆಕ್ಟ್ರಾನ್ಸ್ ಎಲೆಕ್ಟ್ರಿಕಲ್ ಕರೆಂಟ್ ಮೂವ್ ಆಗುತ್ತೆ. ಅದರಿಂದ ಯಾವಾಗ ಒಂದು ಪಕ್ಷಿ ಒಂದು ವೈರ್ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ, ಆ ಸಮಯದಲ್ಲಿ ಆ ಪಕ್ಷಿಯ ಎರಡು ಕಾಲು ಕೂಡ ಸೇಮ್ ಎಲೆಕ್ಟ್ರಿಕಲ್ ಪೊಟೆನ್ಶಿಯಲ್ ಅಲ್ಲಿ ಇರುತ್ತೆ. ಇದರಿಂದ ಎಲೆಕ್ಟ್ರಾನ್ಸ್ ಗಳು ಪಕ್ಷಿಯಿಂದ ಫ್ಲೋ ಆಗೋಕೆ ಕಾರಣ ಇರಲ್ಲ, ಇಲ್ಲಾಂದ್ರೆ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಫ್ಲೋ ಆಗೋಕೆ ಆಗಲ್ಲ. ಅದರಿಂದ ಎಲೆಕ್ಟ್ರಿಸಿಟಿನೇ ಟಚ್ ಆಗಲಿಲ್ಲ ಅಂದ್ರೆ ಕರೆಂಟ್ ಹೇಗೆ ಹೊಡೆಯುತ್ತೆ? ಈ ಕಾರಣದಿಂದ ಈ ಪಕ್ಷಿಗಳಿಗೆ ಕರೆಂಟ್ ಹೊಡೆಯೋಲ್ಲ. ಆದರೆ ಯಾವಾಗ ಒಂದು ಪಕ್ಷಿ ಒಂದು ವೈರ್ ಮೇಲೆ ಕೂತ್ಕೊಂಡು ಇನ್ನೊಂದು ವೈರ್ ಅನ್ನ ಟಚ್ ಮಾಡುತ್ತೆ, ಆಗ ಆ ಪಕ್ಷಿಗೆ ಕರೆಂಟ್ ಹೊಡೆಯುತ್ತೆ. ಏಕೆಂದ್ರೆ ಆ ಪಕ್ಷಿಯ ದೇಹದಿಂದ ಕರೆಂಟ್ ಫ್ಲೋ ಆಗೋಕೆ ಒಂದು ದಾರಿ ಮಾಡಿಕೊಳ್ಳುತ್ತೆ. ಮತ್ತು ಕಬ್ಬಿಣದ ಮೇಲೆ ಕೂತ್ಕೊಳ್ಳೋದು ಕೂಡ ಸೇಫ್ ಆಗಿಲ್ಲ, ಏಕೆಂದ್ರೆ ಅದು ಗ್ರೌಂಡ್ ಗೆ ಅಟ್ಯಾಚ್ ಆಗಿರುತ್ತೆ. ಇದರಿಂದ ಅದರ ಮೇಲೆ ನಿಂತ್ಕೊಂಡು ವೈರ್ ಅನ್ನ ಟಚ್ ಮಾಡಿದ್ರು ಕೂಡ ಕರೆಂಟ್ ಹೊಡೆಯುತ್ತೆ, ಏಕೆಂದ್ರೆ ಟಚ್ ಮಾಡಿದಾಗ ಎಲೆಕ್ಟ್ರಾನ್ಸ್ ಗಳು ಆ ವೈರ್ ನಿಂದ ಗ್ರೌಂಡ್ ಗೆ ಆ ಪಕ್ಷಿಯ ದೇಹದಿಂದ ಮೂವ್ ಆಗುತ್ತೆ. ಇದರಿಂದ ಆ ಪಕ್ಷಿಗೆ ಕರೆಂಟ್ ಹೊಡೆಯುತ್ತೆ ಮತ್ತು ಆ ಪಕ್ಷಿ ಸಾಯಬಹುದು. ಸೇಮ್ ಇದೇ ತರ ನಮಗೂ ಕೂಡ ಆಗುತ್ತೆ. ನಮ್ಮ ದೇಹ ಒಂಥರ ವೈರ್ ತರ ಇದೆ, ಇದರಿಂದ ನಾವು ಕರೆಂಟ್ ಅನ್ನು ಮುಟ್ಟಿದ್ರೆ ಅದು ನಮ್ಮ ಕೈಯಿಂದ ಭೂಮಿಗೆ ಹೋಗುತ್ತೆ, ಆಗ ನಮಗೆ ಕರೆಂಟ್ ಹೊಡೆಯುತ್ತೆ. ಇದನ್ನು ತಪ್ಪಿಸೋಕೆನೆ ಎಲೆಕ್ಟ್ರಿಕಲ್ ವರ್ಕರ್ಸ್ ಗಳು ರಬ್ಬರ್ ಗ್ಲೌಸ್ ಮತ್ತು ಶೂಗಳನ್ನು ಹಾಕೊಳ್ಳುತ್ತಾರೆ, ಇಲ್ಲಾಂದ್ರೆ ಸ್ಕೂಲ್ ಮತ್ತು ಕಾಲೇಜ್ ಗಳ ಕಂಪ್ಯೂಟರ್ ಲ್ಯಾಬ್ ಗಳಲ್ಲಿ ಕೆಳಗಡೆ ಮ್ಯಾಟ್ ಹಾಕಿರುತ್ತಾರೆ, ಅದು ಕೂಡ ಇದೇ ಕಾರಣಕ್ಕೆ. ಏಕೆಂದ್ರೆ ಮಿಸ್ ಆಗಿ ಕರೆಂಟ್ ಅನ್ನು ಟಚ್ ಮಾಡಿದ್ರು ಕೂಡ ಅದು ಗ್ರೌಂಡ್ ಗೆ ಹೋಗಬಾರದು ಅಂತ. ಅಂದ್ರೆ ಕರೆಂಟ್ ಗ್ರೌಂಡ್ ಗೆ ಹೋಗ್ಲಿಲ್ಲ ಅಂದ್ರೆ ನಿಮ್ಗೆ ಕರೆಂಟ್ ಹೊಡೆಯೋಲ್ಲ. ಇದರಿಂದ ವರ್ಕರ್ಸ್ ಗಳು ದೊಡ್ಡ ದೊಡ್ಡ ಟವರ್ ಅನ್ನು ರೆಡಿ ಮಾಡೋ ಟೈಮ್ ಅಲ್ಲಿ ಹೆಲಿಕಾಪ್ಟರ್ ಇಲ್ಲಾಂದ್ರೆ ಕ್ರೇನ್ ಅಲ್ಲಿ ಬರುತ್ತಾರೆ ಗ್ರೌಂಡ್ ಗೆ ಟಚ್ ಆಗಬಾರದು ಅಂತ. ಇಲ್ಲಾಂದ್ರೆ ಲೋಕಲ್ ಆಗಿ ಕೆಲಸ ಮಾಡೋರು ಕೂಡ ಒಂದು ವೈರ್ ಅನ್ನ ಒಂದು ಸಲ ಮಾತ್ರ ಮುಟ್ಟುತ್ತಾರೆ, ಇದರಿಂದ ಅವ್ರಿಗೆ ಕರೆಂಟ್ ಹೊಡೆಯೋಲ್ಲ. ಪಕ್ಷಿಗಳ ಬಗ್ಗೆ ಇನ್ನೊಂದು ವಿಷಯ ಇದೆ, ಅದರ ಬಗ್ಗೆ ನಿಮಗೆ ಜಾಸ್ತಿ ಜನರಿಗೆ ಗೊತ್ತೇ ಇರಲ್ಲ. ನೀವು ಅಷ್ಟೊಂದು ಪ್ರಾಣಿಗಳನ್ನು ಸ್ಪೇಸ್ ಗೆ ಕರ್ಕೊಂಡೋಗೋದನ್ನ ಕೇಳಿರ್ತೀರಾ, ಈ ತರ ನಾಯಿ ಚಿಂಪ್ಯಾಂಜಿ. ಆದರೆ ನೀವು ಪಕ್ಷಿಗಳನ್ನು ಸ್ಪೇಸ್ ಗೆ ಕರ್ಕೊಂಡೋಗೋದ್ರ ಬಗ್ಗೆ ಕೇಳಿರಲ್ಲ. ನಿಜ ಹೇಳ್ಬೇಕಂದ್ರೆ ನಾಸಾ ಪಕ್ಷಿಗಳನ್ನ ಸ್ಪೇಸ್ ಗೆ ಕರ್ಕೊಂಡೋಗಿದೆ, ಆದ್ರೆ ಬರೀ ಸ್ವಲ್ಪ ಗಂಟೆಗಳ ತನಕ, ಇಲ್ಲಾಂದ್ರೆ ಬರೀ ಸ್ವಲ್ಪ ಸಮಯಗಳ ತನಕ ಅಷ್ಟೇ. ಏಕೆಂದ್ರೆ ಪಕ್ಷಿಗಳು ಸ್ಪೇಸ್ ಅಲ್ಲಿ ಬದುಕೋದು ಕಷ್ಟ ಮತ್ತು ಅಸಾಧ್ಯ ಕೂಡ. ಏಕೆಂದ್ರೆ ಪಕ್ಷಿಗಳು ಊಟ ತಿನ್ಬೇಕಂದ್ರೆ ಗ್ರಾವಿಟಿ ಬೇಕು. ಅರ್ಥ ನಾವು ಊಟವನ್ನು ನುಂಗಿದಾಗ ನಮ್ಮ ಫುಡ್ ಪೈಪ್ ಅಲ್ಲಿ ಇರುವ ಮಸಲ್ಸ್ ಅಂದ್ರೆ ಈಸೋಫೇಗಸ್ ಆ ಊಟವನ್ನ ಕೆಳಗಡೆ ತಳ್ಳುತ್ತೆ, ಅಂದ್ರೆ ನಮ್ಮ ಗಂಟಲಿನಿಂದ ಹೊಟ್ಟೆಗೆ ತಳ್ಳುತ್ತೆ. ಇದರಿಂದ ನೀವು ಉಲ್ಟಾಗಿ ತಿಂಡಿ ತಿಂದ್ರು ಕೂಡ ಅದು ನಿಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ. ಆದರೆ ಪಕ್ಷಿಗಳಿಗೆ ಈ ತರ ಇರೋಲ್ಲ, ಅಂದ್ರೆ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ನಡೆಯೋಲ್ಲ. ಇದರಿಂದ ಅವರ ತಿಂಡಿ ಹೊಟ್ಟೆ ಒಳಗೆ ಹೋಗ್ಬೇಕಂದ್ರೆ ಗ್ರಾವಿಟಿ ಬೇಕು. ಆ ಪಕ್ಷಿಗಳು ತಿಂಡಿಯನ್ನು ತಿಂದಾಗ ತಮ್ಮ ಕತ್ತನ್ನು ಮೇಲ್ಗಡೆ ಎತ್ತುತ್ತಾರೆ, ಆಗ ಆ ತಿಂಡಿ ಭೂಮಿಯ ಗ್ರಾವಿಟಿಯಿಂದ ಹೊಟ್ಟೆ ಒಳಗೆ ಹೋಗುತ್ತೆ. ಈ ತರ ಪ್ರೊಸೆಸ್ ನಡೆಯುತ್ತೆ, ಇದರಿಂದ ಪಕ್ಷಿಗಳಿಗೆ ಸ್ಪೇಸ್ ಅಲ್ಲಿ ತಿಂಡಿ ತಿನ್ಸೋದು ಕಷ್ಟ ಮತ್ತು ಸ್ಪೇಸ್ ಅಲ್ಲಿ ಆರೋಕು ಆಗಲ್ಲ ಈ ತರ ಭೂಮಿಯಲ್ಲಿ ಆರೋ ತರ. ಇದೇ ತರ ಪ್ರಾಣಿಗಳ ವಿಡಿಯೋವನ್ನು ಮುಂದೆ ತರುತ್ತೇನೆ, ಅದರಿಂದ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬರೀ ಇಷ್ಟೇ ಅಲ್ಲ, ಪಕ್ಷಿಗಳ ಜೀವನ ಕೂಡ ತುಂಬಾನೇ ಚೆನ್ನಾಗಿರಲ್ಲ, ನರಕಕ್ಕಿಂತ ಜಾಸ್ತಿ ಕ್ರೂರವಾಗಿರುತ್ತೆ. ಆ ಪಕ್ಷಿಗಳ ಕ್ರೂರ ಜೀವನದ ಕಥೆಯನ್ನು ತಿಳಿಯಬೇಕೆಂದರೆ ಈ ಬಲ್ಗಡೆ ಇರುವ ವಿಡಿಯೋ ಅನ್ನು ಕ್ಲಿಕ್ ಮಾಡಿ. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ.